ಉತ್ತರ ಕನ್ನಡ ಜಿಲ್ಲೆ ಗಂಗಾವಳಿ ಕಾಳಿ ಅಗನಾಶಿನಿ ಎಲ್ಲ ನದಿಗಳು ಅಪಾಯ ಮಟ್ಟ ಮತ್ತು ಹದ ಎಲ್ಲ ನದಿಗಳು ಅಪಾಯ ಮಟ್ಟಕ್ಕಿಂತ ಮೀರಿ ಹೋಗ್ತಾ ಇರುವ ಹಿನ್ನೆಲೆಯಲ್ಲಿ ಶಿರಸಿ ತಾಲೂಕಿನ ಭಾಷಿ ಪಂಚಾಯತ್ನ ಮುಗಳಿ ಪ್ರದೇಶಗಳು ಪೂರ್ಣ ಮುಳುಗಡೆಯಾಗಿದ್ದು ಅತ್ಯಂತ ಹೆಚ್ಚು ಹಾನಿಗೆ ಒಳಗಾಗಿದೆ. ಆದರೆ ಯಾವುದೇ ಜನ ಮತ್ತು ಜಾನುವಾರುಗಳ ಅಪಾಯ ಇಷ್ಟೊತ್ತಿನ ತನಕ ಆಗಿಲ್ಲ. ಅದು ಜನ ಎಚ್ಚರಿಕೆಯಿಂದ ಇರಬೇಕಂತ ಅವಶ್ಯಕತೆ ಇದೆ. ಅಂಕೋಲ ತಾಲೂಕಿನ ಶಿರೂರದಲ್ಲಿ ಅಗನಾಶಿನಿಂದ ಎರಡು ಜನ ಮಿಸ್ಸಿಂಗ್ ಆಗಿದ್ದಾರೆ. ಅವು ಇವತ್ತು ಇಷ್ಟೊತ್ತಿನ ತನಕ ಆ ಜಿಲ್ಲಾಡಳಿತ ತಾಲೂಕು ಆಡಳಿತಕ್ಕಾಗಿ ಸಿಕ್ಕಿಲ್ಲ. ಅವರ ಶೋಧನಾ ಕಾರ್ಯಕ್ರಮ ಈಗಾಗಲೇ ತ್ವರಿತಗತಿಯಲ್ಲಿ ಆರಂಭ ಆಗಿದೆ. ಅಂಕೋಲ ತಾಲೂಕಿನ ಅಗಸೂರಿನಲ್ಲಿ ಪಂಚಮಿ ಹೊಟೆ ನವಮಿ ಹೊಟೆ ಪಕ್ಕದಲ್ಲಿ 10-12 ಫೂಟ್ಗಿಂತ ಹೆಚ್ಚು ನೀರು ನುಗ್ಗಿತ್ತು. ಗಂಗಾವಳಿ ನದಿಯಿಂದ ನೀರು ಬಂದದ್ದರಿಂದ 11 ಜನ, ಒಬ್ಬ ಮುಂಡಗೋಡದ ಡಾಕ್ಟರ್ ಸೇರಿದಂತೆ, ಇವು ಹೊಟೆಲ್ನ ಮಾಳಿಗೆ ಹತ್ತಿ ಕೂತ್ಕೊಂಡಿದ್ದಾರೆ ಜೀವದ ರಕ್ಷಣೆಗಾಗಿ. ಈಗಾಗಲೇ ಅವರಿಗೆ ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಿ ಏರ್ ಲಿಫ್ಟನ್ನು ಮಾಡಬೇಕು ಅಂತೇಳಿ ನಿರ್ಣಯ ತೆಗೆದುಕೊಂಡಿದ್ದೇವೆ. ಅಧಿಕಾರಿಗಳ ಸೂಚನೆ ಕೊಟ್ಟಿದ್ದೇನೆ, ಅತಿ ಶೀಘ್ರ ಒಂದು 10 ಗಂಟೆ ಒಳಗೆ ಅವ್ರಿಗೆ ಏರ್ ಲಿಫ್ಟ್ ಮಾಡಿ ಅವನ್ನು ಸುರಕ್ಷಿತ ಸ್ಥಾನಕ್ಕೆ ತರತಕ್ಕಂಥ ಕೆಲಸ ಮಾಡೋದಕ್ಕೆ ಸಿದ್ಧತೆ ನಡೆದಿದೆ. ಕಾರವಾರ ತಾಲೂಕಿನಲ್ಲಿ ಕದ್ರಾ ಮತ್ತು ಕೊಡ್ಸಳ್ಳಿ ಎರಡೂ ಜಲಾಶಯಗಳಿಂದ 2.5 ಲಕ್ಷಕ್ಕಿಂತ ಹೆಚ್ಚು ಕ್ಯೂಸೆಕ್ಸ್ ನೀರು ಹೊರಬಿಟ್ಟದ ಕಾರಣಕ್ಕಾಗಿ ಕಾರವಾರ ತಾಲೂಕಿನ 5 ಹಳ್ಳಿಗಳನ್ನು ಈಗಾಗಲೇ ಸುರಕ್ಷತಾ ದೃಷ್ಟಿಯಿಂದ ಅವರಿಗೆ ಅಲ್ಲಿಂದ ಲಿಫ್ಟ್ ಮಾಡಿದ್ದೇವೆ. ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಈಗಾಗಲೇ ಭೇಟಿ ಕೊಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳ ತಂಡ ಈ ಕುರಿತಾಗಿ ಏನೆಲ್ಲ ಕ್ರಮ ತೆಗೆದುಕೊಳ್ಳಬೇಕು, ಜನ ರಕ್ಷಣೆ ದೃಷ್ಟಿಯಿಂದ ಅವಶ್ಯಕ ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ಯಲ್ಲಾಪುರದ ಅಂಕೋಲಕ್ಕೆ ಹೋಗ್ತಕ್ಕಂಥ ರಸ್ತೆ, ಹುಬ್ಬಳ್ಳಿ ಅಂಕೋಲ ರಸ್ತೆ, ಅಲ್ಬೇರ್ ಘಾಟದಲ್ಲೂ ಕೂಡ ರಸ್ತೆ ಕುಸಿದು ರಸ್ತೆ ಕೂಡ ಬಂದಾಗಿತ್ತು. ಗಂಗಾವಳಿ ನದಿಯಿಂದ ನೀರಿನ ಬಾಧನೆ ಅಂಕೋಲ ತಾಲೂಕಿನ ಶಿವಕಾರ್, ಕೈಗಡಿ, ಹೆಗ್ಗಾರ್, ಕಲ್ಲೇಶ್ವರ್ ಇಂಥ ಪ್ರದೇಶಗಳಲ್ಲಿ ನೀರು ನುಗ್ಗಿದ್ದ ಅನೇಕ ಅನಾಹುತಗಳಾಗಿದೆ. ಅದು ಯಾವುದೇ ಜೀವಹಾನಿಯಾಗಿಲ್ಲ. ಯಲ್ಲಾಪುರ ತಾಲೂಕಿನ ಗುಳ್ಳಾಪುರದಲ್ಲಿ ಸಂಪೂರ್ಣ ಜಲಾವೃತ ಆಗಿದ್ದು ಸುತ್ತಮುತ್ತಲು ಕೂಡ. ಅಲ್ಲೂ 20 ಮಂದಿಯನ್ನು ತೋಡು ಈಗಾಗಲೇ ಹೈಸ್ಕೂಲ್ನ ಕೊಠಡಿಯಲ್ಲಿ ಇಟ್ಟು ಅವನ್ನು ರಕ್ಷಣೆ ಮಾಡ್ತಾ ಇದ್ದೇವೆ. ಅಗ್ಬೇಲ್ ಘಾಟ್ ಕುಸಿತದಿಂದ ಅನೇಕ ಜನಕ್ಕೆ ತೊಂದರೆಯಾಗಿ ಈಗಾಗಲೇ ರಸ್ತೆ ಕುಲ ಮಾಡ್ತಕ್ಕಂಥ ಕಾರ್ಯಕ್ರಮ ಆಗಿದೆ. ಅಂಕೋಲ ಯಲ್ಲಾಪುರ ತಾಲೂಕಿನ ಶಿವಲೆ ಫಾಲ್ಸಲ್ಲಿ 6 ಜನ ಪ್ರವಾಸಿಗರು ಸಿಕ್ಕಿಬಿದ್ದು ಈಗ ಅವನ ಅಪಾಯದಿಂದ ಪಾರು ಮಾಡಿ ಅವನ ಸುರಕ್ಷಿತ ಪ್ರದೇಶಕ್ಕೆ ತರಲಾಗಿದೆ. ಹಾಗಾಗಿ ಇಡೀ ಜಿಲ್ಲೆಯಲ್ಲಿ ಕೇವಲ ಅಂಕೋಲ ತಾಲೂಕಿನ ಬೆಳೆಸೆಯಲ್ಲಿ 2 ಜನ ಮಿಸ್ಸಿಂಗ್ ಆಗಿದ್ದು ಬಿಟ್ಟರೆ ಬಾಕಿ ಎಲ್ಲೂ ಕೂಡ ಮಿಸ್ಸಿಂಗ್ ಪ್ರಕರಣ ಪತ್ತೆಯಾಗಿಲ್ಲ. ಬಾಕಿ ಎಲ್ಲ ಸುರಕ್ಷತಾ ಕ್ರಮ ತೆಗೆದುಕೊಳ್ಳೋದಕ್ಕೆ ಜಿಲ್ಲಾಡಳಿತ, ಕುಮಟಾ, ಭಟ್ಕಲ್, ಶಿರಸಿ, ಕಾರವಾರ ಎ ಸಿಗಳು ಮತ್ತು ಸ್ಪೆಷಲ್ ಡಿ ಸಿ ಹಾಗೂ ಡೆಪ್ಟಿ ಕಮಿಷನರ್, ಎಸ್ ಪಿ, ಈ ಸಿ ಒ ಇವರ ತಂಡ ಈ ಜಿಲ್ಲೆಯ ಸುರಕ್ಷತೆ ದೃಷ್ಟಿಯಿಂದ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಎಲ್ಲ ಅವಶ್ಯಕತೆ ಬೇಕಾದಂಥ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಎನ್ ಆರ್ ಜಿ ಎಫ್ ತಂಡ ಜೊತೆಗೆ ಕೂಡಿ ಕೆಲಸ ಮಾಡ್ತಾ ಇದ್ದಾರೆ. ಜನ ಅಪಾಯ ಮಟ್ಟ ಮೀರತಕ್ಕಂಥ ನದಿಯ ಪಕ್ಕದಲ್ಲಿ ಬರಕೂಡದು, ಜನರ ಸುರಕ್ಷತೆಗೆ ಸರ್ಕಾರ ತನ್ನೆಲ್ಲ ಕೆಲಸಗಳನ್ನು ಮಾಡುತ್ತೆ. ಈ ಕುರಿತು ಜನ ಎಚ್ಚರಿಕೆ ಇರಬೇಕು ಅಂತೇಳಿ ವಿನಂತಿ ಮಾಡ್ತಾರೆ.